ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಏನು ಅನ್ನೋದನ್ನ ತಿಳಿಸಿ ಸಂಜೆ 4 ಗಂಟೆಯಿಂದ 6:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಸದ್ಯದ ಟ್ರೆಂಡ್ ಜನರ ಒಲವು ಯಾರ ಪರ ಇದೆ ಅನ್ನೋದನ್ನ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಯಾರು ಏನು ಅನ್ನೋದನ್ನ ತಿಳಿಸಿ ಸಂಜೆ 4 ಗಂಟೆಯಿಂದ 6:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ದೂರವಾಣಿ ಸಂಖ್ಯೆ 0806920599 ರಾತ್ರಿ 8 ಗಂಟೆಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ ಈಗಾಗಲೇ ಆರಂಭ ಆಗಿದೆ 4 ಗಂಟೆಯಿಂದ 6:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಇದೆ ಚಿಕ್ಕಪೇಟೆಯಲ್ಲಿ ಜನರ ಒಲವು ಯಾವ ಪಕ್ಷದ ಪರವಾಗಿ ಇದೆ ಅಥವಾ ಯಾವ ವ್ಯಕ್ತಿಯ ಪರವಾಗಿ ಇದೆ ಅನ್ನೋದನ್ನ ನೀವು ಕರೆ ಮಾಡುವ ಮುಖಾಂತರ ನಮಗೆ ತಿಳಿಸಬಹುದು ಇದರ ರಿಸಲ್ಟ್ ಅನ್ನು ರಾತ್ರಿ 8 ಗಂಟೆಗೆ ಅನೌನ್ಸ್ ಮಾಡಲಾಗುತ್ತೆ ಈಗಾಗಲೇ ಕರೆ ಮಾಡೋದಕ್ಕೆ ಸಮಯ ಕೂಡ ಆರಂಭವಾಗಿದೆ 4 ಗಂಟೆಯಿಂದ 6:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಇದೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0806920599 नंबर के करे माड़ी निम्म आय्के यारू एनु एंबुदन्न तिळिसि इन्नु हेच्चिन माहितियन्न पड़कोळ्ळोण नम्म प्रतिनिधि शशिधर नेरवागि संपर्कदल्लिद्दारे शशिधर ईगागले चिक्कपेटे विधानसभा क्षेत्रद मत समीक्षे नडेयता इदे सद्यद ट्रेंड जोतेगे आ क्षेत्रद विशेषते जनर ओलवु याव व्यक्तिय परवागिदे अथवा याव पक्षद परवागिदे अन्नोदर बग्गे माहिति हेळोदाद्रे शशिधर ರಜನಿ ಪ್ರಮುಖವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದರೂ ಮಾತಾಡದಿದ್ರೆ ಇದೊಂದು ವಿಶಿಷ್ಟವಾದಂತ ಕ್ಷೇತ್ರ ಅಂತಂದ್ರೆ ತಪ್ಪಾಗಲಾರದು ಯಾಕಂತಂದ್ರೆ ಇಲ್ಲಿ ಬೆಂಗಳೂರಿಗೆ ಪ್ರಸಿದ್ಧವಾದಂತ ಮತ್ತೆ ಇಡೀ ವಿಶ್ವಕ್ಕೆ ಮಾದರಿಯಾದಂತ ಐತಿಹಾಸಿಕ ಕರಗ ನೆಡುವಂತ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆ ಅದರ ಜೊತೆ ಎಸ್ಪಿ ರೋಡ್ ಇದೆ ಕೆಜಿ ರೋಡ್ ಇದೆ ಮತ್ತೆ ಟೌನ್ ಹಾಲ್ ಇದೆ ಮತ್ತೆ ಕಲಸಿಪಾಳ್ಯ ಮಾರ್ಕೆಟ್ ಇದೆ ಅದಕ್ಕಿಂತ ಮುಂಚಿತವಾಗಿ ಸಸ್ಯಕಾಶಿ ಲಾಲ್ಬಾಗ್ ಕೂಡ ಇದೆ ಈ ರೀತಿಯಾಗಿ ಸಾಕಷ್ಟು ಪ್ರಸಿದ್ಧಿಯಂತ ಸ್ಥಳಗಳು ಕೂಡ ಹೊಂದಿದೆ ಅದರ ಜೊತೆ ಅಶೋಕ ಪಿಲ್ಲರ್ ಕೂಡ ಹೊಂದಿರುವಂತ ಕ್ಷೇತ್ರ ಇದಾಗಿದೆ ಸಾಕಷ್ಟು ಶೈಕ್ಷಣಿಕ ಮತ್ತೆ ಸಾಂಸ್ಕೃತಿಕ ಮತ್ತೆ ಸೌಂದರ್ಯ ಮತ್ತೆ ವ್ಯಾಪಾರೀಕರಣಕ್ಕೆ ಸಾಕಷ್ಟು ಪ್ರಸಿದ್ಧ ಅಂತ ಕ್ಷೇತ್ರ ಅದರ ಜೊತೆ ವ್ಯಾಪಾರೀಕರಣ ಕೂಡ ಸಾಕಷ್ಟು ಪ್ರಸಿದ್ಧಿಯಾಗಿದೆ ಆದರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಒಂದು ಬಾರಿ ಗೆದ್ದಂತ ಶಾಸಕರು ಮತ್ತೊಮ್ಮೆ ಯಾರು ಕೂಡ ಅಲ್ಲಿ ರಿಪೀಟ್ ಆಗ್ತಿಲ್ಲ ಕಳೆದ ಒಂದು 10 ವರ್ಷಗಳ ಸ್ಟ್ರಾಟಜಿ ನೋಡುತ್ತಿದ್ದಾರೆ 10 ಎಲೆಕ್ಷನ್ ಅಲ್ಲೂ ಕೂಡ ಯಾರು ಕೂಡ ರಿಪೀಟೆಡ್ ಆಗಿ ಅಲ್ಲಿ ಗೆದ್ದಿಲ್ಲ ಕಳೆದ ಬಾರಿ ಇದಕ್ಕಿಂತ ಈಗ ಸದ್ಯಕ್ಕೆ ಏನು ಉದಯ ಗರಡಾಚಾರ್ಯ ಇದ್ದಾರೆ ಅದಕ್ಕಿಂತ ಮುಂಚೆ ಆರ್ವಿ ದೇವರಾಜರು ಇದ್ದರು ಆರ್ವಿ ದೇವರಾಜು ಒಂದು ಬಾರಿ ಗೆದ್ದ ಮೇಲೆ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಒಂದು ಭೀತಿ ಈಗ ಸದ್ಯದ ಶಾಸಕ ಕೂಡ ಕಾಡ್ತಿದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ ಪ್ರಮುಖವಾಗಿ ಇಲ್ಲ ಅಂತಂದ್ರೆ ಪಕ್ಷಾಂತರಿ ಅದರ ಜೊತೆ ಪಕ್ಷದಲ್ಲಿರುವಂತ ಎಲ್ಲವರ ಕಡೆ ಒಂದು ವೈಮನಸು ಮತ್ತೆ ಅದರ ಜೊತೆ ಎಲ್ಲವರ ಕಡೆ ಒಳಸಂಚು ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಾಡ್ತಿದೆ ಹಾಗಾಗಿ ಈಗ ಸದ್ಯಕ್ಕೆ ಇರುವಂತ ಕ್ಷೇತ್ರದ ಶಾಸಕರಂತ ಉದಯ ಗರಡಾಚಾರ್ಯ ಅವರು ಮತ್ತೊಮ್ಮೆ ನಾನು ಆಯ್ಕೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಿದ್ದಾರೆ ಆದರೆ ಅದೇ ಪಕ್ಷದಲ್ಲಿರುವಂತ ಎನ್ಆರ್ ರಮೇಶ್ ಅವರು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಒಂದ ಕಡೆ ನಾನು ಅಧ್ಯಕ್ಷ ಅಂತ ಹೇಳಿಬಿಟ್ಟು ಅವರು ಕೂಡ ಒಂದು ಟಿಕೆಟ್ ಅಭ್ಯರ್ಥಿಯಾದ ಅದೇ ಆಕಾಂಕ್ಷಿ ಆಗಿದ್ದಾರೆ ಅದರ ಜೊತೆ ಬಿಜೆಪಿ ಅಲ್ಲಿ ಈ ರೀತಿಯಾಗಿ ಹೊಡಕಿರಬೇಕಾದ್ರೆ ಅದೇ ರೀತಿಯಾಗಿ ಕಾಂಗ್ರೆಸ್ ನಲ್ಲೂ ಸಾಕಷ್ಟು ಭಿನ್ನಮತ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಕೆಜೆ ಬಾಬು ಅವರು ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಪೋಸ್ಟ್ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಅವರಿಗೆ ಟಿಕೆಟ್ ಎಲ್ಲ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ಅವರು ರೆಬಲ್ ಆಗಿ ಕಾಂಗ್ರೆಸ್ ಇಂದ ಒಂದು ಹೆಜ್ಜೆ ಆಚೆ ಇಟ್ಟಿದ್ದಾರೆ ಹಾಗಾಗಿ ಅವರದೊಂದು ಬಣ ಆಗಿದ್ರೆ ಮತ್ತೊಂದು ಹಿನ್ನೆಲೆ ಅಂತಂದ್ರೆ ನಾನು ಹಲವು ಬಾರಿ ಶಾಸಕನಾಗಿದ್ದೇನೆ ಮತ್ತೆ ನನ್ನ ಮಗ ಕೂಡ ಅಲ್ಲಿ ಕಾರ್ಪೊರೇಟರ್ ಆಗಿದ್ರು ಹಾಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿಬಿಟ್ಟು ಆರ್ವಿ ದೇವರಾಜ್ ಅವರು ಕೂಡ ಎಲ್ಲ ಒಂದ ಕಡೆ ಮನ್ನಣೆಯನ್ನು ಕೂಡ ಹಾಕ್ತಿದ್ದಾರೆ ಅದರ ಜೊತೆ ನನ್ನ ಮಗನಿಗಾದರೂ ಕೂಡ ಟಿಕೆಟ್ ಕೊಡಿ ಇಲ್ಲ ಅಂತ ನನಗೆ ಟಿಕೆಟ್ ಕೊಡಿ ನಾನು ಗೆದ್ದು ಬರ್ತೇನೆ ಅಂತ ಹೇಳಿಬಿಟ್ಟು ಆರ್ವಿ ದೇವರಾಜ್ ಮತ್ತೆ ಆರ್ವಿ ಯುವರಾಜ್ ಅವರು ಕೂಡ ಎಲ್ಲ ಒಂದ ಕಡೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಎಲ್ಲ ಒಂದ ಕಡೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಇದನ್ನ ಹೊರತುಪಡಿಸಿ ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು ಅವರು ಕೂಡ ನಾನು ಮೇಯರ್ ಆಗಿದ್ದಾಗ ಸಾಕಷ್ಟು ಪಂಡನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಒಂದಷ್ಟು ಕೆಲಸವನ್ನು ಕೂಡ ಮಾಡಿದ್ದೇನೆ ನನಗೆ ಏನಾದರೂ ಟಿಕೆಟ್ ಅನ್ನು ಕೊಟ್ಟರೆ ನಾನು ಗೆದ್ದು ಬರ್ತೇನೆ ಗೆಲ್ಲುವಂತವರಿಗೆ ನೀವು ಟಿಕೆಟ್ ಕೊಡಿ ಅಂತ ಹೇಳಿಬಿಟ್ಟು ಮಾಜಿ ಮೇಯರ್ ಅಂತ ಗಂಗಾಂಬಿಕೆ ಮಲ್ಲಿಕಾರ್ಜುನ ಕೂಡ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಹೀಗಾಗಿ ರಾಷ್ಟ್ರೀಯ ಪಕ್ಷಗಳು ಈ ರೀತಿಯಾಗಿ ಕಿತ್ತಾಟವನ್ನು ನಡೆಸಿದರೆ ಜೆಡಿಎಸ್ ನಲ್ಲಿ ಯಾರು ಕೂಡ ಸದ್ಯಕ್ಕೆ ಅಲ್ಲಿ ಟಿಕೆಟ್ ಘೋಷಣೆ ಮಾಡ್ಕೊಂಡಂತಾರಲಿ ಇಲ್ಲ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋರಾಗಲಿ ಯಾರು ಕೂಡ ಇದುವರೆಗೂ ಕೂಡ ಮುಂದೆ ಬಂದಿಲ್ಲ ಹಾಗಾಗಿ ಶರವಣ ಅವರು ಎರಡು ಬಾರಿ ಎಂಎಲ್ಸಿ ಆಗಿದ್ದಾರೆ ಒಂದಷ್ಟು ಅವರದು ಆದಂತ ಒಂದು ಕಾರ್ಯಕರ್ತ ಇದ್ದಾರೆ
ಹಾಗಾಗಿ ಶರವಣವರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಅವರು ನಾವು ಗೆಲ್ಲಬಹುದು ಹಾಗಾಗಿ ಶರವಣವರೇ ನೀವು ವಾಲಂಟರಿ ಆಗಿ ನೀವೇ ಅಲ್ಲಿ ಅಭ್ಯರ್ಥಿಯಾಗಿ ಒಂದು ಅಲ್ಲಿ ಕಣಕ್ಕಿಳಿರಂತೆ ಒಟ್ಟು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಜೆಡಿಎಸ್ ಪಕ್ಷದಿಂದ ಪ್ರಾದೇಶಿಕ ಪಕ್ಷದಿಂದ ಅವರನ್ನ ಕಣಕ್ಕಿಳಿಸೋದಕ್ಕೆ ಕೂಡ ಒಂದು ರೀತಿಯಾಗಿಲೂ ಕೂಡ ಮುಂದಾಲೋಚನೆ ಕೂಡ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ವ್ಯಕ್ತಿಗಿಂತಲೂ ಕೂಡ ಪಕ್ಷ ಅಲ್ಲಿ ಮುಖ್ಯ ಆಗೋದಿಲ್ಲ ವ್ಯಕ್ತಿಗತವಾಗಿ ಪಕ್ಷೇತರವಾಗಿ ಅವರಿಗೆ ವೋಟ್ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗಾಗಿ ಇಲ್ಲಿ ಪಕ್ಷಕ್ಕೆ ಮನ್ನಣೆಗಿಂತಲೂ ಕೂಡ ವ್ಯಕ್ತಿಗೆ ಮನ್ನಣೆ ಕೊಡುವಂತ ಕ್ಷೇತ್ರ ಚಿಕ್ಕಪೇಟೆ ಆಗಿದೆ ಹಾಗಾಗಿ ಈ ಬಾರಿ ಧರ್ಮರಾಯ ಸ್ವಾಮಿ ಯಾವರಿಗೆ ಕೃಪೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ।